ಭಾರತ ಹಾಗೂ ನ್ಯೂಜಿಲೆಂಡ್ ತಂಡಗಳ ನಡುವಿನ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದ ನಾಲ್ಕನೇ ದಿನ ಮಳೆಯಿಂದ ಕೊಚ್ಚಿ ಹೋಗುವ ಆತಂಕ ಕಾಣಿಸ್ತಾ ಇದೆ. ಹವಾಮಾನ ಮುನ್ಸೂಚನೆಯ ಪ್ರಕಾರ ಜೂನ್ 21ರಂದು ಸೌತ್ಹ್ಯಾಂಪ್ಟನ್ನಲ್ಲಿ ದಿನವಿಡೀ ಮಳೆ ಸುರಿಯುವಂಥ ಸಾಧ್ಯತೆ ಇದೆ. ಶುಕ್ರವಾರದಿಂದ ಆರಂಭವಾದಂಥ ಈ ಐತಿಹಾಸಿಕ ಪಂದ್ಯಕ್ಕೆ ಮಳೆ ಆರಂಭಿಕ ದಿನದಿಂದಲೂ ಕೂಡ ಭಾರೀ ಹಿನ್ನಡೆ ಉಂಟುಮಾಡಿದೆ. ಮೊದಲ ದಿನ ಸಂಪೂರ್ಣ ಮಳೆಯಿಂದ ವ್ಯರ್ಥವಾಗಿತ್ತು. ಈ ಮೂಲಕ ಶನಿವಾರ ಪಂದ್ಯಕ್ಕೆ ಚಾಲನೆ ದೊರೆಯಿತು. ಶನಿವಾರವೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಪಂದ್ಯಕ್ಕೆ ಮಳೆ ಹಾಗೂ ಮುಂಬೆಳಕು ಅವಕಾಶವನ್ನು ನೀಡಲಿಲ್ಲ. ಇನ್ನು ಭಾನುವಾರವೂ ಕೂಡ ಮಳೆಯ ಕಾರಣದಿಂದಾಗಿ ಅರ್ಧ ಗಂಟೆ ತಡವಾಗಿ ಪಂದ್ಯ ಆರಂಭವಾಯಿತು. ಪಂದ್ಯದ ನಡುವೆ ಕೆಲವು ಹೊತ್ತು ಮಳೆ ಬರ್ತಾ ಇದ್ರೂ ಕೂಡ ಅಷ್ಟೇನು ಅಡ್ಡಿಯಾಗಿರಲಿಲ್ಲ. ಆದರೆ ಅಂತಿಮ ಹಂತದಲ್ಲಿ ಮಂದ ಬೆಳಕಿನ ಕಾರಣ ಮತ್ತೆ ಪೂರ್ಣ ಪ್ರಮಾಣದಿಂದಾಟ ಸಾಧ್ಯವಾಗಿರಲಿಲ್ಲ. ಇನ್ನು ಭಾನುವಾರ ರಾತ್ರಿಯಿಡೀ ಸೌತ್ಹ್ಯಾಂಪ್ಟನ್ ನಗರದಲ್ಲಿ ಭಾರೀ ಮಳೆ ಆಗಿರುವ ಕಾರಣ ಔಟ್ಫೀಲ್ಡ್ ಸಂಪೂರ್ಣ ನೀರಿನಿಂದ ಕೂಡಿದೆ. ಹೀಗಾಗಿ ನಾಲ್ಕನೇ ದಿನದಾಟ ಕೂಡ ಅರ್ಧ ಗಂಟೆ ಅಷ್ಟಾದರೂ ತಡವಾಗಿ ಆರಂಭವಾಗುತ್ತೆ ಅಂತ ನಿನ್ನೆ ರಾತ್ರಿ ಹೇಳಲಾಗ್ತಿತ್ತು. ಆದರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಸೋಮವಾರ ಆಟ ನಡೆಯೋದೇ ಬಹುತೇಕ ಡೌಟ್ ಅನ್ನೋ ರೀತಿ ಇದೆ. ಇನ್ನು ದಿನವಿಡೀ ಸೌತ್ಹ್ಯಾಂಪ್ಟನ್ನಲ್ಲಿ ಮೋಡ ಕೂಡಿರುತ್ತೆ. ಹೀಗಾಗಿ ಮಂದ ಬೆಳಕಿನಿಂದ ಕೂಡ ಮ್ಯಾಚ್ ಗೆಲ್ಲೋದಕ್ಕೆ ಆಗೋದಿಲ್ಲ. ಈಗಾಗಲೇ ಒಂದು ಹೆಚ್ಚುವರಿ ದಿನವನ್ನು ಮೀಸಲಿಟ್ಟಿದ್ರೂ ಕೂಡ ಪಂದ್ಯ ಡ್ರಾ ಆಗೋ ಹಂತದಲ್ಲೇ ಇದೆ. ನಾಳೆ ಮಧ್ಯಾಹ್ನದ ಹೊತ್ತಿಗಾದರೂ ಸೌತ್ಹ್ಯಾಂಪ್ಟನ್ನಲ್ಲಿ ಸ್ವಲ್ಪ ಸೂರ್ಯ ಆಚೆ ಬಂದು ಇವತ್ತು ಸ್ವಲ್ಪ ಆದರೂ ಮ್ಯಾಚ್ ನಡೆಯುತ್ತಾ ಅಂತ ಕಾದು ನೋಡಬೇಕು.